ಈಗಾಗಲೇ 124 ಅಭ್ಯರ್ಥಿಗಳನ್ನ ಪ್ರಕಟಿಸಿರುವಂತ ಕಾಂಗ್ರೆಸ್ ಎರಡನೇ ಪಟ್ಟಿ ಅಂತಿಮ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಈಗಾಗಲೇ 100ರ ಪೈಕಿ ಉಳಿದಿರುವಂತ 100 ಅಭ್ಯರ್ಥಿಗಳ ಪೈಕಿ 40 ಸೀಟುಗಳನ್ನ ಫೈನಲೈಸ್ ಮಾಡಿದ್ದಾರೆ. ಇನ್ನು ಉಳಿದಿರುವಂತ 60 ಸೀಟುಗಳ ಬಗ್ಗೆ 60 ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ಅಂತಿಮಗೊಳಿಸ್ತಾ ಇದ್ದಾರೆ. ಇವತ್ತು ರಾತ್ರಿಯೇ ಎರಡನೇ ಪಟ್ಟಿ ರಿಲೀಸ್ ಆಗುವಂತ ಸಾಧ್ಯತೆ ಇದೆ. ಇವತ್ತು ರಾತ್ರಿಯೊಳಗೆ ಪಟ್ಟಿ ರಿಲೀಸ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ದೆಹಲಿ ಮಟ್ಟದ ಚುನಾವಣಾ ಸಮಿತಿ ಸಭೆ ಮುಂದುವರಿತಾ ಇದೆ. ಎಐಸಿಸಿ ಆಪ್ತ ಮೂಲಗಳಿಂದ ಮಾಹಿತಿ ಲಭ್ಯವಾಗ್ತಾ ಇದೆ. ದೆಹಲಿಯ ಎಐಸಿಸಿ ಕಚೇರಿಯಲ್ಲಿ ಮಹತ್ವದ ಮೀಟಿಂಗ್ ಇದು. 40 ಕ್ಷೇತ್ರಗಳನ್ನು ಹೊರತುಪಡಿಸಿ ಉಳಿದ ಕ್ಷೇತ್ರಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ನಿನ್ನೆಯಷ್ಟೇ 40 ಕ್ಷೇತ್ರಗಳ ಬಗ್ಗೆ ಅಂತಿಮಗೊಳಿಸಿದ್ದಾರೆ ಕಾಂಗ್ರೆಸ್ ನಾಯಕರು. ಇದು ಕಾಂಗ್ರೆಸ್ನ ಚುನಾವಣಾ ಸಮಿತಿ ಸಭೆ ಇದು. ಈ ಚುನಾವಣಾ ಸಮಿತಿ ಸಭೆಯಲ್ಲಿ ಉಳಿದಿರುವಂತಹ 60 ಕ್ಷೇತ್ರಗಳಿಗೆ ಟಿಕೆಟ್ ಫೈನಲ್ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ನಡೀತಾ ಇರುವಂತಹ ಸಭೆ. ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ನೋಡಿ, ಈ ಎಲೆಕ್ಷನ್ ಸಂದರ್ಭದಲ್ಲಿ ಏನಾಗುತ್ತೆ, ಬೇರೆ ಬೇರೆ ಪಕ್ಷಗಳು ಪಟ್ಟಿಯನ್ನ ಬಿಡುಗಡೆ ಮಾಡೋವರೆಗೂ ಕೂಡ ಕಾಯ್ತಾ ಇರ್ತಾರೆ. ಅದು ಕೂಡ 9ನೇ ತಾರೀಕಿನ ನಂತರದಲ್ಲಿ ಬಿಜೆಪಿ ಪಟ್ಟಿ ರಿಲೀಸ್ ಆಗುತ್ತೆ. ಆ ನಂತರದಲ್ಲಿ ಅಲ್ಲಿ ಟಿಕೆಟ್ ಸಿಗದೆ ಹೋದರೆ ಭಿನ್ನಮತ ಸ್ಫೋಟವಾದರೆ ಅದರ ಲಾಭವನ್ನು ಪಡೆದುಕೊಳ್ಳೋಕ್ಕೂ ಕೂಡ ಕೆಲ ಪಕ್ಷಗಳು ಯೋಚನೆ ಮಾಡ್ತವೆ. ಆದರೆ ಈಗ ನೋಡೋದಾದರೆ JDS ಪಟ್ಟಿಯನ್ನು ಬಿಡುಗಡೆ ಮಾಡಿದೆ, ಕಾಂಗ್ರೆಸ್ ಕೂಡ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಎರಡನೇ ಪಟ್ಟಿ ಇವತ್ತು ರಾತ್ರಿಯೊಳಗೆ ಆಗುತ್ತೆ ಅಂತ ಅನಿಸುತ್ತೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಎರಡನೇ ಪಟ್ಟಿ ಇವತ್ತು ರಾತ್ರಿಯೊಳಗೆ ಯಾವೆಲ್ಲ ಮಾನದಂಡ ಇಟ್ಕೊಂಡು ಫೈನಲೈಸ್ ಮಾಡ್ತಾ ಇದ್ದಾರೆ? ದಶರಥ್, ಈಗಾಗಲೇ 124 ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿಯನ್ನ ಮೊದಲ ಹಂತದಲ್ಲಿ ಕಾಂಗ್ರೆಸ್ ನಾಯಕರು ಬಿಡುಗಡೆಯನ್ನ ಮಾಡಿದ್ರು. ಈಗ ಎರಡನೇ ಪಟ್ಟಿಯನ್ನ ಬಿಡುಗಡೆ ಮಾಡಬೇಕಾಗಿದೆ. ಹಾಗಾಗಿ ನಿನ್ನೆಯಿಂದಲೂ ಕೂಡ ದೆಹಲಿಯಲ್ಲಿ ಎಐಸಿಸಿ ಕಚೇರಿಯಲ್ಲಿ ಖರ್ಗೆ ಅವರ ನೇತೃತ್ವದಲ್ಲಿ ಚುನಾವಣಾ ಸಮಿತಿ ಸಭೆ ನಡೀತಾ ಇದೆ. ಸಭೆಯಲ್ಲಿ ನಿನ್ನೆ 40 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆಯಾಗಿದ್ದು 39 ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆಯಾಗಿತ್ತು. ಒಂದು ಮೇಲ್ಕೋಟೆಯಲ್ಲಿ ದರ್ಶನ್ ಪುಟ್ಟಣ್ಣಯ್ಯ ಅವರಿಗೆ ಸರ್ವೋದಯ ಪಕ್ಷದಿಂದ ಏನ್ ಸ್ಪರ್ಧೆಯನ್ನ ಮಾಡ್ತಾರೆ, ಅಲ್ಲಿ ನಾವು ಪಕ್ಷದ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದು ಬೇಡ, ದರ್ಶನ್ ಪುಟ್ಟಣ್ಣಯ್ಯ ಅವರಿಗೆ ನಾವು ಬಾಹ್ಯ ಬೆಂಬಲವನ್ನ ಕೊಡಬೇಕು ಅನ್ನುವಂತ ನಿರ್ಧಾರವನ್ನ ನಿನ್ನೆ ತೆಗೆದುಕೊಳ್ಳಲಾಗಿತ್ತು. ಅಲ್ಲಿಗೆ ಒಟ್ಟು 40 ಕ್ಷೇತ್ರಗಳ ಅಭ್ಯರ್ಥಿ ನಿನ್ನೆ ಆಯ್ಕೆಯಾಗಿತ್ತು. ಇವತ್ತು ಮತ್ತೆ ಸಭೆ ಕೂಡ ಕಂಟಿನ್ಯೂ ಆಗಿದೆ. ಕಾರಣ ಪದೇ ಪದೇ ನಾವು ದೆಹಲಿಗೆ ಬರೋದಕ್ಕೆ ಕಷ್ಟ ಆಗುತ್ತೆ, ಚುನಾವಣೆಯ ಸಿದ್ಧತೆ ಮಾಡ್ಕೊಳ್ಬೇಕು, ಪ್ರಚಾರದಲ್ಲಿ ಪ್ರಚಾರ ಕಾರ್ಯಕ್ರಮಗಳನ್ನ ರೂಪಿಸ್ಬೇಕು. ಹಾಗಾಗಿ ನೀವು ನಾಳೆ ಕೂಡ ಸಭೆಯನ್ನ ಮುಂದುವರಿಸಬೇಕು, ಅಭ್ಯರ್ಥಿಗಳ ಆಯ್ಕೆಯನ್ನ ಅಂತಿಮಗೊಳಿಸಬೇಕು ಅನ್ನುವಂತ ಒಂದು ಮನವಿಯನ್ನ ರಾಜ್ಯ ನಾಯಕರು ಇಟ್ಟಿದ್ರಿಂದ ಇವತ್ತು ಕೂಡ ಸಭೆ ಕಂಟಿನ್ಯೂ ಆಗಿದೆ. ಈಗಾಗಲೇ 15 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳ ಆಯ್ಕೆ ಆಗಿದೆ ಅನ್ನುವಂತ ಒಂದು ಮಾಹಿತಿ ಕೂಡ ಈಗಷ್ಟೇ ನಮ್ಗೆ ಲಭ್ಯ ಆಗಿದೆ. ಬಹುತೇಕವಾಗಿ ಇವತ್ತು ಎಐಸಿಸಿ ಮೂಲಗಳ ಮಾಹಿತಿಯ ಪ್ರಕಾರ ಇವತ್ತು ರಾತ್ರಿಯೊಳಗೆ 56 ಅಭ್ಯರ್ಥಿಗಳ ಪಟ್ಟಿಯನ್ನ, ಎರಡನೇ ಪಟ್ಟಿಯನ್ನ ರಿಲೀಸ್ ಮಾಡಲಾಗತ್ತೆ ಅನ್ನುವಂತ ಒಂದು ಮಾಹಿತಿಗಳಿದೆ. ಆದ್ರೆ ಕೆಪಿಸಿಸಿ ಮೂಲಗಳ ಪ್ರಕಾರ ರಾಹುಲ್ ಗಾಂಧಿ ಅವರು ಏನು 9 ಮತ್ತು 10ರಂದು ರಾಜ್ಯಕ್ಕೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಕೆಪಿಸಿಸಿ ಹೊಸ ಕಚೇರಿಯ ಉದ್ಘಾಟನೆ ಕಾರ್ಯಕ್ರಮ, ಹಾಗೆ ಕೋಲಾರದ ಸತ್ಯಮೇವ ಜಯತೆ ಸಮಾವೇಶ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಭಾಗಿಯಾಗಿ ಅವರು ದೆಹಲಿಗೆ ವಾಪಸ್ಸಾಗುವ ಸಂದರ್ಭದಲ್ಲಿ ಎರಡನೇ ಪಟ್ಟಿಯನ್ನ ರಿಲೀಸ್ ಮಾಡಲಾಗತ್ತೆ ಅನ್ನುವಂತ ಮಾಹಿತಿ ಕೆಪಿಸಿಸಿ ಕಡೆಯಿಂದ ಬರ್ತಾ ಇದೆ. ಹಾಗಾಗಿ ಎಐಸಿಸಿ ಮೂಲಗಳ ಮಾಹಿತಿಯ ಪ್ರಕಾರ, ಯಾಕಂದ್ರೆ ನಿನ್ನೆ ರಣದೀಪ್ ಸಿಂಗ್ ಸುರ್ಜೇವಾಲ ಅವರು ಕೂಡ ಸುಳಿವನ್ನ ಕೊಟ್ಟಿದ್ದಾರೆ ನಾಳೆ ಆ ಪಟ್ಟಿ ಫೈನಲ್ ಆಗತ್ತೆ ಅನ್ನುವಂಥದ್ದು. ಹಾಗಾಗಿ ಅವರ ಒಂದು ಮಾಹಿತಿಯ ಪ್ರಕಾರ ಇವತ್ತು ಬಹುತೇಕವಾಗಿ ರಾತ್ರಿಯೊಳಗೆ 56 ಅಭ್ಯರ್ಥಿಗಳ ಪಟ್ಟಿ ಅನೌನ್ಸ್ ಆಗುವಂತ ಒಂದು ಸಾಧ್ಯತೆಗಳಿದೆ. ದಶರಥ್, ಎಸ್, ಥ್ಯಾಂಕ್ ಯು ಶಿವಕುಮಾರ್.